ಇದು ಇಡೀ ಕರ್ನಾಟಕ ಜನತೆ ಕಾಯ್ತಾ ಇತ್ತು ಈ ಸಂಭ್ರಮಕ್ಕೋಸ್ಕರ. ಅದು ಇವತ್ತು ಬಂದಿದೆ ಮತ್ತು ಇದು ನ್ಯಾಯಕ್ಕೆ ಸಿಕ್ಕಂತ ಜಯ ಇದು. ಅವರು ಮುಂದಿನ ದಿನದಲ್ಲಿ ಚುನಾವಣೆ ಪ್ರಚಾರಕ್ಕೋಸ್ಕರ ನಮ್ಗೆ ಹೊಸಕೋಟೆ ಕ್ಷೇತ್ರಕ್ಕೆ ಬರ್ತಾರೆ. ಅವ್ರು ಬರೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಬಂದಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಹೌದು, ಖಂಡಿತ ಸುಲಭ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಏನಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾವ್ರೆ. ಅವತ್ತಿನ ದಿವಸ ಇವತ್ತಿನ ದಿವಸ ಅವರಿಗೆ ಬೇಲ್ ಆಗಿದೆ. ಇಡಿ ಪ್ರಕರಣದಲ್ಲಿ ಹೈಕೋರ್ಟಲ್ಲಿ ಡೆಲ್ಲಿ ಒಂದು ಹೈಕೋರ್ಟಲ್ಲಿ ಬೇಲ್ ಆಗಿದೆ. ಅದು ಮೊದಲೇ ಇಡಿ ಕೋರ್ಟಲ್ಲೇ ಬೇಲ್ ಆಗಬೇಕಾಯಿತು. ಆದರೂ ಸಹ ಇವತ್ತಿನ ದಿವಸ ನಮ್ಮ ರಾಷ್ಟ್ರದಲ್ಲಿ ನ್ಯಾಯ ಉಳಿದಿದೆ ಅಂತ ಹೇಳ್ಬೋದು. ಯಾಕಂತಂದರೆ ನ್ಯಾಯಾಂಗದಲ್ಲಿ ನಮ್ಗೆ ಸುಮಾರು ನಂಬಿಕೆ ಇರಲಿಲ್ಲ. ಇವತ್ತೇನು ಬೇಲ್ ಕೊಟ್ಟವ್ರೆ ಹೈಕೋರ್ಟು, ಆ ಒಂದು ಇದು ನಮಗೆ ನ್ಯಾಯಾಂಗದ ಮೇಲೆ ಅಪಾರವಾದ ಗೌರವ ಇದೆ. ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ ಇವತ್ತು ಸಂಜೆ ಅಥವಾ ನಾಳೆ ಬೆಂಗಳೂರು ಬರಲಿದ್ದಾರೆ. ನಾವು ಸಹಸ್ರ ಸಂಖ್ಯೆಯಲ್ಲಿ ನಾವು ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ಸ್ವಾಗತ ಮಾಡ್ತೇವೆ. ಏನು ಇವರಿಗೆ ಬೇಕು ಅಂತಾನೆ ಬಿ ಜೆ ಪಿಯವರು ಅವರು ಈ ಉಪಚುನಾವಣೆ ಬಂದಮೇಲೆ ಅವ್ರನ್ನ ಇ ಡಿಯಲ್ಲಿ ಸಿಕ್ಕಾಕ್ಸಿ ಅವ್ರನ್ನ ಜೈಲು ಕಟ್ಟಿದ್ರು. ಈಗಾಗಲೇ ದೂರ ಇದರಲ್ಲಿ ಟಿವಿಗಳ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಬಿಡುಗಡೆ ಆದ ನಂತರ 15 ಉಪಚುನಾವಣೆಯಲ್ಲಿ 15 ಗೆಲ್ತಾರೆ ಕಾಂಗ್ರೆಸ್ನವರು ಅಂದ್ರೆ. ಈಗಾಗಲೇ ಮಾಧ್ಯಮಗಳವರು ಹೇಳ್ತಾವ್ರೆ, ಈಗಾಗಲೇ ಬಿ ಜೆ ಪಿ ಅವರಿಗೆ ಅನರ್ಹ ಶಾಸಕರಿಗೆ ಅದರಲ್ಲೂ ಅನರ್ಹ ಶಾಸಕರು ಅದರಲ್ಲೂ ನಮ್ಮ ಹೊಸಕೋಟೆ ಒಬ್ಬರು ಅನರ್ಹ ಶಾಸಕರವ್ರೆ ಅವ್ರಿಗೀಗಾಗಲೇ ಡಬ ಡಬ ಶುರುವಾಗಿದೆ. ಇನ್ನು ಮುಂದಿನ ದಿನ ಕಾದ್ರೆ ನೋಡೋಣ. 9 ಇದಕ್ಕೆ ಇದಕ್ಕೆಲ್ಲಕ್ಕೂ ಉತ್ತರ ಸಿಗ್ತದಂತ ನಾನಾಗಿ ಭಾವಿಸ್ತೇನೆ. ಡಿ ಕೆ ಶಿವಕುಮಾರ್ ಕನಕಪುರ ಬಂಡೆ ಡಿ ಕೆ ಮಹಾರಾಜ್ ಅವರು ಇವತ್ತು ಏನು 50 ತಿಹಾರ್ ಜೈಲಿನಲ್ಲಿ ಇದ್ದರು. ಇವತ್ತು ಅವ್ರಿಗೆ ಒಂದು ಕಾನೂನು ಅರ್ಥವಾಗಿ ಒಂದು ಜೈಶೀಲರಾಗಿದ್ದಾರೆ. ಯಾಕಂದರೆ ಸತ್ಯಕ್ಕೆ ಜಯ ಇರೋದಂತ ಇವತ್ತು ಸಾಬೀತಾಗಿದೆ. ಯಾರೋ ಸತ್ಯಕ್ಕೆ ಜಯ ಆಗಿದೆ. ಆದ್ದರಿಂದ ಎಲ್ಲ ಏನು ಇ ಡಿ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಕೆಲವು ಇಲ್ಲಿ ರಾಜ್ಯದ ಕೆಲವು ಕಾಣದ ಕೈಗಳು ಎಲ್ಲ ನಮ್ಮ ರಾಜಕಾರಣಿಗಳು ಡಿ ಕೆ ಶಿವಕುಮಾರ್ನ ಬಂಧಿಸಬೇಕು. ಅವರಿದ್ದರೆ ಇಲ್ಲಿ ಚುನಾವಣೆ ಮಾಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ ಅಂದ್ಬಿಟ್ಟು ಯಾರು ಬಿ ಜೆ ಪಿ ವರಿಷ್ಠ ಅಂತ ಹೇಳಿದ್ರು. ಅವ್ರಿಗೆಲ್ಲ ಇವತ್ತು ಒಂದು ತಕ್ಕ ಪಾಠ ಕಲಿಸಿದೆ, ಅವ್ರಿಗೆ ಮುಖಭಂಗ ಆಗಿದೆ. ಆದ್ದರಿಂದ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವರು ಇವತ್ತು ಜೈಲಿಂದ ಬಂದಿದ್ದಾರೆ. ಹುಲಿ ಎಲ್ಲಿದ್ರು ಹುಲಿನೇ ಅದು, ಇವತ್ತು ಹುಲಿ ನಾಡಿಗೆ ಬಂದಿದೆ ಜೈಲಿನಿಂದ. ಅದರ ಅಬ್ರ ಇವತ್ತೇನು 50% ಇದ್ದಂಥ ಹೊಸಪೇಟೆಯಲ್ಲಿ ಪ್ರಚಾರ ಇನ್ನೂ 100-150 ಪ್ರಚಾರ ಹೆಚ್ಚಿಗೆ ಜಾಸ್ತಿ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ.